ಹೆಚ್ಚಿನ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಸಿಹಿ ಅಪ್ಪ ಗುಳಿ ಅಪ್ಪ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ ರವೆ, ಇಡ್ಲಿ ರವೆ ಒಂದು ಕಪ್ಪು, ಎರಡು ಕಪ್ಪು ಹಲಸಿನ ಹಣ್ಣು ಕಟ್ ಮಾಡೋದು, ಹಾಗೆ ಅರ್ಧ ಕಪ್ಪು ಫ್ರೆಶ್ ತೆಂಗಿನ ತುರಿ. ಈ ಹಲಸಿನ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಸ್ವಲ್ಪ ಬೆಲ್ಲ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರೇ ಚೂರು, ಹಾಗೆ ಏಲಕ್ಕಿ ಪುಡಿ, ಅರಿಶಿನ ಪ್ರೋಟೋಕಾಲು, ಮತ್ತು ಕಪ್ಪು ಎಳ್ಳು. ಒಂದು ಕಪ್ಪು ಅಕ್ಕಿ ರವೆ ಇದೆಯಲ್ಲ, ಅದನ್ನ ಸಾಧಾರಣ 2 ಗಂಟೆ ತನಕ ನೀರಲ್ಲಿ ನೆನೆಸಿಟ್ಟಿದ್ದನ್ನು ತೋರಿಸಿದ್ದೀನಿ ನೋಡಿ. ಈಗ ಅದರದ್ದೆಲ್ಲ ನೀರು ಬಸ್ತು ತೆಗಿಬೇಕು. ಒಂದು ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಜರಡಿ ಇಟ್ಬಿಟ್ಟು ಎಲ್ಲ ನೀರು ಸಮೇತ ಅದರಲ್ಲಿ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಅನ್ಬೇಕಾದ್ರೆ ಎಲ್ಲ ನೀರು ಬಸ್ತು ಹೋಗುತ್ತೆ. ಆವಾಗ ನಾವು ಅದನ್ನು ಹಿಂಡಿ ಕೂಡ ಹಾಕ್ಬೋದು. ನೀರು ಬಸ್ತು ಹೋದ್ಮೇಲೆ ರವೆನ ನಾವು ಹಿಂಡಿ ಹಾಕಬೇಕಾಗ್ತದೆ. ಆವಾಗ ರವೆಯಲ್ಲಿ ಹಿಟ್ಟಿಗೆ ನೀರು ತುಂಬ ಬರೋದಿಲ್ಲ. ಹಲಸಿನ ಹಣ್ಣು ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡುತ್ತೆ, ಶುಗರ್ ಪೇಷಂಟ್ಸ್ ಕೂಡ ಲಿಮಿಟಲ್ಲಿ ತಿನ್ಬೋದು. ಈಗ ನೋಡಿ, ಅರ್ಧದಷ್ಟು ತೆಂಗಿನ ತುರಿನ ಅದಕ್ಕೆ ಹಾಕೋತೀನಿ. ಯಾಕಂದರೆ 2 ಬ್ಯಾಚಲ್ಲಿ ಇದನ್ನು ರುಬ್ಬೇಕಾಗುತ್ತೆ. ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಅರ್ಧ ಕಪ್, ಅರ್ಧದಲ್ಲಿ ಅರ್ಧ ಅಂದರೆ 1/4 ಕಪ್ಪು, ಉಳಿದಿರೋದನ್ನು ಆಮೇಲೆ ಹಾಕಿ ರುಬ್ಬೋದು. ಈಗ ನಾನು ಬೆಲ್ಲ 1-2-3 ಟೇಬಲ್ ಸ್ಪೂನ್ ಇಟ್ಟಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಹಲಸಿನ ಹಣ್ಣು ತುಂಬ ಸಿಹಿ ಇದೆ. ಅಷ್ಟು ಹಾಕ್ಕೊಳ್ಳಿ. ಮತ್ತು ಅರಿಶಿನ ಪೂರ್ತಿ ಹಾಕ್ಕೊಳ್ಳಿ, 2 ಚುಟುಕಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು 1-2 ಚುಟುಕಿ ಉಪ್ಪು, ಅದನ್ನು ಪೂರ್ತಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡ್ಬಿಡಿ. ಈಗ ಅರ್ಧ ಕ್ವಾಂಟಿಟಿ ಅಂದರೆ ಅಂದಾಜಲ್ಲಿ ಅರ್ಧ ಕ್ವಾಂಟಿಟಿ, 2 ಕಪ್ ಇದೆ ಅಲ್ವಾ, 1 ಕಪ್ಪು ಹಲಸಿನ ಹಣ್ಣು ಕಟ್ ಮಾಡಿರೋದಿದೆಯಲ್ಲ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದು ನಮಗೆ ಹಲಸಿನ ಹಣ್ಣು ಬೋನ್ ಫ್ರೆಂಡ್ಲಿ ಕೂಡ, ಹಾರ್ಟ್ ಫ್ರೆಂಡ್ಲಿ, ಬಿ ಪಿ ಕೂಡ ಮ್ಯಾನೇಜ್ ಮಾಡುತ್ತೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕ್ದಲೆ ಅದನ್ನು ರುಬ್ಕೋಬೇಕಾಗತ್ತೆ ಫೈನಾಗಿ. ಈಗ ನೋಡಿ, ಫೈನಾಗಿ ರುಬ್ಬಿದ್ದಾಗಿದೆ. ಫ್ರೆಂಡ್ಸ್, ನನ್ನ ಚಾನಲ್ಗೆ 1 ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗ ನೋಡಿ, ಅರ್ಧದಷ್ಟು ನೆನೆದಂತಹ ಅಕ್ಕಿ ರವೆನ ಬ್ಲೆಂಡರ್ ಬೌಲ್ಗೆ ಹಾಕೋತಾ ಇದ್ದೀನಿ, ಸಾಧಾರಣ ಅರ್ಧದಷ್ಟು. ಅದು ಏನು ಅಂತಂದರೆ, ಹಾಗೆ ಪೂರ್ತಿ ಒಂದೇ ಸತಿ ರುಬ್ಬಿದ್ರೆ ಸರಿಯಾಗಲ್ಲ. ಇದನ್ನು ಮೀಡಿಯಮ್ ಕೋರ್ಸಾಗಿ ರುಬ್ಕೊಳ್ಳಿ. ಹೇಗೂ ರವೆ ಸ್ವಲ್ಪ ಕೋರ್ಸೇ ಅಲ್ವಾ, ಒಂಚೂರು ಅಷ್ಟೇ. ಈಗ ನೋಡಿ, ಒಂದು ಬ್ಯಾಚ್ ರುಬ್ಬಿದ್ದು ಇನ್ನೊಂದು ಹಾಕಿದ್ದೀನಿ, ಇನ್ನೊಂದು ಬ್ಯಾಚ್ ರುಬ್ಬಿದ್ದನ್ನು ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ 1/2 ಟೀಸ್ಪೂನು ಏಲಕ್ಕಿ ಪುಡಿ, ಹಾಗೆ 1-2 ಟೀಸ್ಪೂನು ಕಪ್ಪು ಎಳ್ಳು, ಮತ್ತು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವತ್ತೂ ಸ್ವೀಟ್ ಮಾಡಬೇಕಾದ್ರೆ ಒಂಚೂರು ಉಪ್ಪು ಹಾಕಬೇಕಲ್ವಾ, ಅದರಿಂದ ಉಪ್ಪು ಕೂಡ ಹಾಕಿದ್ದೀನಿ. ಹಾಗೆ ಟರ್ಮರಿಕ್ ಪೌಡ್ರು ಪ್ರೋಟೋಕಾಲು ನಮಗೆ ಇಮ್ಯುನಿಟಿಗೆ. ಈ ಹಲಸಿನ ಹಣ್ಣು ಕೂಡ ನಮಗೆ ಇಮ್ಯುನಿಟಿನ ಕೊಡುತ್ತೆ, ಬೋನ್ ಫ್ರೆಂಡ್ಲಿ ಕೂಡ. ಈಗ ನೋಡಿ, ಅಪ್ಪದ್ದು ಕಾವಲಿ ಬಿಸಿಯಾಗಿದೆ. ಎಲ್ಲ ಗುಳಿಗಳಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಂಬ ಹಾಕ್ಕೋಬೇಕಂತೇನಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೇ ಸಾಕಾಗುತ್ತೆ. ಈಗ ಬ್ರಷಿಂದ ಬ್ರಷ್ ಮಾಡ್ಕೊಳ್ಳಿ ಅದನ್ನು ಪೂರ್ತಿ ತಾಗೋ ಹಾಗೆ. ನೋಡಿ, ನಾನು ಜಾಸ್ತಿ ತುಪ್ಪ ಹಾಕಲಿಲ್ಲ, ಹಾಕಬೇಕಂತಿಲ್ಲ, ಸ್ವಲ್ಪ ತುಪ್ಪದಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಹಿಟ್ಟು ಮಾಡಿಟ್ಟಿದ್ದೀವಲ್ಲ, ಅದನ್ನು ಎಲ್ಲ ಹೋಲ್ ಇದರಲ್ಲಿ ಗುಳಿಗಳಲ್ಲೂ ಹಾಕ್ಕೊಳ್ಳಿ. ಇದಕ್ಕೆ ಅವಲಕ್ಕಿ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಇನೋ ಹಾಕಿಲ್ಲ, ಏನೂ ಹಾಕಿಲ್ಲ. ಏನೂ ಹಾಕ್ದಲೆ ಖಾಲಿ ಹಲಸಿನ ಹಣ್ಣು, ತೆಂಗಿನ ತುರಿ, ಬೆಲ್ಲ, ಅಕ್ಕಿ ರವೆ ಇಷ್ಟು ಹಾಕಿದ್ರಿಂದನೇ ತುಂಬ ಸಾಫ್ಟಾಗುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಮೆದುವಾಗುತ್ತೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ನೋಡಿ, ಎಲ್ಲನೂ ಒಂದ್ಸತಿ ಉಲ್ಟಾ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ರಿವರ್ಸಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು. ತುಂಬ ಸಾಫ್ಟಾಗಿದೆ ನೋಡಿ, ನನಗೆ ಉಲ್ಟಾ ಹಾಕಬೇಕಾದ್ರೇ ಶೇಪ್ ಚೇಂಜ್ ಆಗೋ ಹಾಗೆ ಆಗ್ತಾ ಇದೆ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ ನೋಡಿ ಒಂದು ಸೈಡು. ಇವಾಗ ಸ್ವಲ್ಪ ತುಪ್ಪ ಹಾಕಿದರೆ ಸಾಕು, ಮತ್ತೆ ರಿವರ್ಸ್ನಲ್ಲಿ ನೋಡಿ, ಬ್ರಷಲ್ಲಿ ತುಪ್ಪದಲ್ಲಿ ಬ್ರಷ್ ಡಿಪ್ ಮಾಡಿಬಿಟ್ಟು ಅದನ್ನು ಹಚ್ತಾ ಇದ್ದೀನಿ. ತುಂಬ ಹಾಕ್ಬೇಕಂತಲೇ ಇಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಈಗ ರಿವರ್ಸಲ್ಲಿ ಮೀಡಿಯಂ ಫ್ಲೇಮಲ್ಲಿ, ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ. 2 ಮಿನಿಟ್ಸಲ್ಲಿ ಕುಕ್ ಆಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಆಫ್ ಮಾಡಿಬಿಟ್ಟೆ ನಾನು, ಸ್ವಿಚ್ ಆಫ್ ಮಾಡಿದೆ.
ಎರಡೂ ಕಡೆ ಒಂದೇ ಥರ ನಿಮಗೆ ರೈ ಇದು ಕರೆಕ್ಟ್ ಸೈಡ್ ಯಾವುದು ಉಲ್ಟಾ ಸೈಡ್ ಯಾವುದು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ನೋಡಿ ಅಲ್ವಾ, ತುಂಬ ಸಾಫ್ಟಾಗುತ್ತೆ ಫ್ರೆಂಡ್ಸು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಈ ಅಳತೆಯಲ್ಲಿ ನಿಮಗೆ 35 ಅಪ್ಪ ಆಗುತ್ತೆ ಗುಳಿಯಪ್ಪ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತಂದರೆ, ನಾನು ಒತ್ತಬೇಕಾದ್ರೆ ಬ್ರೇಕ್ ಆಗುತ್ತೆ ನೋಡಿ, ಅಷ್ಟು ಕೂಡ ಸಾಫ್ಟಾಗಿ ಆಗಿದೆ ನೋಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.